ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈ ದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ಮಹಿಳೆಯರನ್ನು ಗೌರವಿಸೋ ದೇಶ ಅಂದರೆ ಅದು ಭಾರತ. ಭಾರತವನ್ನು ಸಹ ನಾವು ಒಂದು ದೇವಿಗೆ ಹೋಲಿಸ್ತೇವೆ, ಅಂದರೆ ಭಾರತ ಮಾತೆ ಅಂತ ಕರಿತೇವೆ ಹೊರತು ಭಾರತ ತಂದೆ, ಭಾರತ ಅಪ್ಪ ಅನ್ನೋ ರೀತಿ ಹೇಳೋದಿಲ್ಲ. ಆದರೆ ಈಗ ಅದೇ ಭಾರತದಲ್ಲಿ ಹೆಣ್ಣಿನ ಮಾನಕ್ಕೆ ಗೌರವ ಇಲ್ಲದೆ ಹೋಗಿದೆ. ಯಾವ ಸಮಯದಲ್ಲಿ ಯಾವ ಹೆಣ್ಣಿಗೆ ನಮ್ಮ ಸರ್ಕಾರ ಶತ್ರು ಆಗುತ್ತೆ ಅನ್ನೋದನ್ನು ಕೂಡ ನಾವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಇನ್ನು ಮಹಿಳಾ ದೌರ್ಜನ್ಯಗಳ ದೂರುಗಳ ಬಗ್ಗೆ NCW ನೀಡಿರುವ ಅಂಕಿಅಂಶಗಳ ಪ್ರಕಾರ 2021 23,700 ಪ್ರಕರಣಗಳು ದಾಖಲಾಗಿತ್ತು. ಆದರೆ 2022 ಮಹಿಳೆಯರ ಮೇಲೆ ನಡೆದ ದೌರ್ಜನ್ಯ ಶೇಕಡ 30% ಹೆಚ್ಚಳವಾಗಿದೆ. 2022 ಅತಿ ಹೆಚ್ಚು ದೂರುಗಳು ಸಹ ದಾಖಲಾಗಿದೆ. ಅಂದಹಾಗೆ ಇದು ಮಹಿಳೆಯರ ಮೇಲೆ ನಡೆದ ದೌರ್ಜನ್ಯದ ಬಗ್ಗೆ ದೂರು ದಾಖಲಾದ ವರದಿಗಳು ಮಾತ್ರ. ದೂರು ದಾಖಲಾಗ್ದೇ ಅಲ್ಲಲ್ಲೇ ರಾಜ್ಯದಂಥ ಪ್ರಕರಣಗಳು ಇನ್ನೆಷ್ಟಿದೆಯೋ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಮಹಿಳೆಯರ ಮೇಲೆ ನಡೆದ ದೌರ್ಜನ್ಯ ಪ್ರಕರಣಗಳ ಪೈಕಿ ಅತಿ ಹೆಚ್ಚು ಅಂತಂದರೆ 54.5% ಪ್ರಕರಣಗಳು ಉತ್ತರ ಪ್ರದೇಶದಲ್ಲೇ ವರದಿಯಾಗಿದೆ. ಒಟ್ಟು ಪ್ರಕರಣಗಳ ಅರ್ಧದಷ್ಟು ಕೇಸ್ಗಳು ಯೋಗಿ ಆದಿತ್ಯನಾಥ್ ರಾಜ್ಯದಲ್ಲಿ ನಡೆದಿದೆ. ಇನ್ನುಳಿದಂತೆ ದೆಹಲಿಯಲ್ಲಿ 10%, ಮಹಾರಾಷ್ಟ್ರದಲ್ಲಿ 5%, ಕರ್ನಾಟಕದಲ್ಲಿ 1.8%, ಉಳಿದ ರಾಜ್ಯಗಳಲ್ಲಿ 9.5% ಪ್ರಕರಣಗಳು ನಡೆದಿದೆ. ಈಗ ಒಂದಿಷ್ಟು ಘಟನೆಗಳನ್ನು ನೋಡೋದಾದರೆ, ಬಿಲ್ಕಿಸ್ ಬಾನು ಅವರ ಮೇಲೆ March 3, 2002 11 ಮಂದಿ ಅತ್ಯಾಚಾರ ನಡೆಸಿದರು. ಈ ಸಂದರ್ಭದಲ್ಲಿ ಅವರು 5 ತಿಂಗಳ ಗರ್ಭಿಣಿ ಕೂಡ ಹೌದು. ಗಲಭೆಯಲ್ಲಿ ಬಿಲ್ಕಿಸ್ ಬಾನು ಅವರ 3 ವರ್ಷದ ಮಗು ಸಹ ಮೃತಪಟ್ಟಿತು. ಕುಟುಂಬದ 7 ಜನರನ್ನು ಹತ್ಯೆ ಮಾಡಲಾಗಿತ್ತು. ಇಂತಹ ಹೀನ ಕೃತ್ಯ ಮಾಡಿದವರಿಗೆ ಮೋದಿ ಸರ್ಕಾರ 75ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಸನ್ನಡತೆಯ ಆಧಾರದ ಮೇಲೆ ಇವರನ್ನು ಬಿಡುಗಡೆ ಮಾಡಿತ್ತು. ಇನ್ನು ಮಣಿಪುರದಲ್ಲಿ 2 ಕುಕಿ ಮಹಿಳೆಯರನ್ನು ಅಷ್ಟು ಕ್ರೂರವಾಗಿ ನಡೆಸಿಕೊಂಡ್ರು. ಬೆತ್ತಲೆ ಮೆರವಣಿಗೆ ಮಾಡಿದರು, ಲೈಂಗಿಕ ದೌರ್ಜನ್ಯ ನಡೆಸಿದರು. ಆದರೆ ಮೋದಿ ಈ ಬಗ್ಗೆ ಏನೂ ರಿಯಾಕ್ಟ್ ಮಾಡಿಲ್ಲ. ನಮ್ಮ ದೇಶದ ಪ್ರಧಾನಿಯೊಬ್ಬರನ್ನ ಬಿಟ್ಟು ಬೇರೆ ದೇಶದ ಅಧ್ಯಕ್ಷರೆಲ್ಲ ಈ ಬಗ್ಗೆ ಆಕ್ರೋಶ ಹೊರಹಾಕಿದ್ರು. ಆದರೆ ಮೋದಿ ಮಾತ್ರ ಈ ವಿಚಾರದಲ್ಲಿ ಗಪ್ಚುಪ್. ಅಮೆರಿಕ ಸರ್ಕಾರ ಕೂಡ ಮಣಿಪುರ ಗಲಭೆಯನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ಮೋದಿ ಹಾಗೂ ಭಾರತ ಸರ್ಕಾರ ಸೋತೋಗ್ಬಿಟ್ಟಿದೆ ಅಂತ ಸಹ ಟೀಕೆ ಮಾಡಿತ್ತು. ಇನ್ನು ಉತ್ತರ ಪ್ರದೇಶದ ಉನ್ನಾವೋದಲ್ಲಿ ಯುವತಿ ಮೇಲೆ June 4, 2017 ಅತ್ಯಾಚಾರ ನಡೆದಿತ್ತು. ಈ ಪ್ರಕರಣದಲ್ಲಿ BJP ಶಾಸಕನಾಗಿದ್ದ ಕುಲ್ದೀಪ್ ಸೆಂಗಾರ್ ಜೊತೆ ಇನ್ನೂ ಕೂಡ 4 ಹೆಸರಿತ್ತು. ಈ ಯುವತಿಯ ಕೊಲೆ ಮಾಡೋಕ್ಕೂ ಸಹ ಪ್ರಯತ್ನ ಮಾಡಿದರು. ವಕೀಲರ ಜೊತೆ ಕೋರ್ಟ್ಗೆ ಹೋಗ್ತಾ ಇದ್ದಾಗ ಆಕೆಯ ಕಾರ್ಗೆ ಅಪಘಾತ ಮಾಡಿಸಲಾಗಿತ್ತು. ಈ ಅಪಘಾತದಲ್ಲಿ ವಕೀಲರು ಹಾಗೂ ಆಕೆಯ ಚಿಕ್ಕಪ್ಪ ಮೃತಪಟ್ಟಿದ್ರು. ಸಂತ್ರಸ್ತೆಯ ತಂದೆಗೆ ಸೆಂಗಾರ್ ಸಹೋದರ ಅತುಲ್ ಸೆಂಗಾರ್ ಮತ್ತು ಸಹಚರರು ಮನಬಂದಂತೆ ಹೊಡೆದಿದ್ರು. ಪೊಲೀಸರು ಅವರನ್ನು ಆಸ್ಪತ್ರೆಗೆ ದಾಖಲಿಸೋ ಬದಲು ಠಾಣೆಗೆ ಕರೆದೊಯ್ದರು. 2 ದಿನಗಳ ನಂತರ ಅವರು ಠಾಣೆಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ರು. ಕೊನೆಗೆ ಆ ಆರೋಪಿಗಳು ಜಾಮೀನಿನ ಮೇಲೆ ಹೊರಬಂದು ಸಂತ್ರಸ್ತೆ ಮೇಲೇ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಸಾಯಿಸೋಕೆ ಪ್ರಯತ್ನ ಮಾಡ್ತಾರೆ. ಆಕೆಯ ದೇಹ ಸುಮಾರು 90% ಸುಟ್ಟು ಕರಕಲಾಗಿ ಹೋಗುತ್ತೆ. ಇಷ್ಟೆಲ್ಲ ಆದಮೇಲೆ ಆರೋಪಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗತ್ತೆ. ಅಲ್ಲೂ ಕೂಡ ಮೋದಿ ಸರ್ಕಾರ ತನ್ನವರನ್ನು ಬಚಾವ್ ಮಾಡೋಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿತ್ತು. ಭಾರತೀಯ ಕುಸ್ತಿ ಒಕ್ಕೂಟದ ಅಧ್ಯಕ್ಷ ಹಾಗೂ 6 ಬಾರಿ BJPಯ ಸಂಸದ ಕೂಡ ಆಗಿದ್ದ ಬ್ರಿಜ್ಭೂಷಣ್ ಸಿಂಗ್ ಅವರಿಂದ ಅವಕಾಶ ಸಿಕ್ಕಾಗೆಲ್ಲ ಮಹಿಳಾ ಕುಸ್ತಿ ಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಿತ್ತು ಅಂತ ದೆಹಲಿ ಪೊಲೀಸರು ಸ್ಥಳೀಯ ಕೋರ್ಟ್ ಮುಂದೆ ಹೇಳಿಕೆಯನ್ನು ನೀಡಿದರು. ಕುಸ್ತಿ ಪಟುಗಳನ್ನು ತನಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಂಡಿದ್ದಲ್ಲದೆ ನಾನು ಏನೂ ತಪ್ಪು ಮಾಡಲಿಲ್ಲ ಅನ್ನೋ ಧಿಮಾಕ್ನಲ್ಲಿದ್ದ. ಆ ಬಳಿಕ ತಿಂಗಳುಗಳ ನಂತರ ಬ್ರಿಜ್ಭೂಷಣ್ ಅವರನ್ನು ಆ ಹುದ್ದೆಯಿಂದ ಕೆಳಗಿಳಿಸಲಾಗಿತ್ತು. ಆ ಬಳಿಕ ತೆರವಾಗಿದ್ದಂಥ ಕುಸ್ತಿ ಒಕ್ಕೂಟದ ಮುಖ್ಯಸ್ಥ ಹುದ್ದೆಗೆ ಚುನಾವಣೆ ಕೂಡ ನಡೆದಿತ್ತು. ನಡೆದಂಥ ಚುನಾವಣೆಯಲ್ಲಿ ಬ್ರಿಜ್ಭೂಷಣ್ ಅವರ ಆಪ್ತ ಸಂಜಯ್ ಸಿಂಗ್ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದರು. ಸಂಜಯ್ ಸಿಂಗ್ ಚುನಾವಣೆಯಲ್ಲಿ ಗೆದ್ದ ನಂತರ ಸಾಕ್ಷಿ ಮಲ್ಲಿಕ್, ಭಜರಂಗ್ ಪೂನಿಯಾ ಕುಸ್ತಿಯಿಂದ ನಿವೃತ್ತಿ ಘೋಷಿಸಿದರು. ಅಷ್ಟೇ ಅಲ್ಲ, ಈ ಇಬ್ಬರೂ ಕೂಡ ಭಾರತ ಸರ್ಕಾರದಿಂದ ಪಡೆದಂಥ ಎಲ್ಲ ಪ್ರಶಸ್ತಿಗಳನ್ನು ಹಿಂದಿರುಗಿಸೋದಾಗಿ ಸಹ ಘೋಷಿಸಿದರು. ಈ ವಿಷಯದ ಬಗ್ಗೆಯೂ ಸಹ ಮೋದಿ ಏನೂ ರಿಯಾಕ್ಟ್ ಮಾಡಿರಲಿಲ್ಲ. ತನ್ನ ಅಧಿಕಾರಾವಧಿಯಲ್ಲಿ ತಮ್ಮ ಪಕ್ಷದ ಸಂಸದ ಇಂಥ ಹೀನ ಕೆಲಸ ಮಾಡಿದರೂ ಕೂಡ ಏನೂ ಹೇಳದ ಮೋದಿ ನಮ್ಮ ದೇಶದ ಹೆಣ್ಮಕ್ಕಳನ್ನು ಎಷ್ಟು ಗೌರವಿಸ್ತಾರೆ ಅನ್ನೋದು ಇದರಲ್ಲೇ ಅರ್ಥ ಆಗತ್ತೆ. ಇನ್ನು ಅಸರಾಂ ಬಾಪುಗೆ ಸೇರಿದ ಆಶ್ರಮದಲ್ಲಿ ಸೂರತ್ ಮೂಲದ ಮಹಿಳೆ ವಾಸವಿದ್ರು. 2001 - 2006 ಅಕ್ರಮವಾಗಿ ಬಂಧನದಲ್ಲಿ ಇರಿಸಿಕೊಂಡು ಅತ್ಯಾಚಾರ ಎಸಗಿದ್ದ ಅಂತ 2013 ಅಹಮದಾಬಾದ್ನ
ಚಂದ್ಖೇಡ ಠಾಣೆಗೆ ಆ ಸಂತ್ರಸ್ತೆ ದೂರನ್ನು ನೀಡಿದ್ರು. ಈ ನಡುವೆ ತನಿಖೆ ಹಂತದಲ್ಲಿ ಆ ಸಂತ್ರಸ್ತೆ ಮಹಿಳೆ ಮೃತಪಟ್ಟಿದ್ರು ಕೂಡ. ಸ್ವಯಂ ಘೋಷಿತ ದೇವಮಾನವ ಆಸಾರಾಮ್ ಬಾಪು ಹಾಗೂ ಮೋದಿಗೂ ಒಳ್ಳೆ ನಂಟಿತ್ತು. ಆಸಾರಾಮ್ ಬಾಪು ಅವರ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಬೇಕು, ಅವರ ಆಶೀರ್ವಾದ ನನಗೆ ಹೊಸ ಶಕ್ತಿಯನ್ನು ನೀಡುತ್ತೆ ಅಂತ ಕೂಡ ಮೋದಿ ಭಾಷಣದಲ್ಲಿ ಹೇಳ್ಕೊಂಡಿದ್ರು. ಇದೇ ದೇವಮಾನವ ಆಸಾರಾಮ್ ಮೋದಿಗೆ ಮತ ನೀಡಿ ಅಂತ ತನ್ನ ಅನುಯಾಯಿಗಳ ಬಳಿ ಹೇಳಿದ. ಇವರಿಬ್ಬರ ಒಡನಾಟವನ್ನು ಗುರು ಶಿಷ್ಯರ ಒಡನಾಟಕ್ಕೆ ಹೋಲಿಸಲಾಗ್ತಾ ಇತ್ತು. ಇನ್ನು ಆಸಾರಾಮ್ ಕೇಸ್ ವಿಚಾರಕ್ಕೆ ಬರೋದಾದರೆ ಈ ಕೇಸನ್ನು ಮುಚ್ಚಾಕೋಕೆ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ನಡೆದಿತ್ತು. ಸಂತ್ರಸ್ತೆ ದೂರು ನೀಡಿದ 10 ವರ್ಷಗಳ ನಂತರ ಕೋರ್ಟ್ ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡುತ್ತೆ. ಇನ್ನು ಮತ್ತೊಂದು ವಿಚಾರಕ್ಕೆ ಬರೋದಾದರೆ ಗುರ್ಮೀತ್ ರಾಮ್ ರಹೀಮ್ ಸಿಂಗ್, ಈತ ಕೂಡ ಒಬ್ಬ ಅತ್ಯಾಚಾರಿ. ಇಬ್ಬರು ಮಹಿಳಾ ಶಿಷ್ಯೆಯರನ್ನ ಅತ್ಯಾಚಾರ ಮಾಡಿದ ಆರೋಪದ ಮೇಲೆ ಈತನಿಗೆ 20 ವರ್ಷ ಜೈಲು ಶಿಕ್ಷೆ ನೀಡಲಾಗಿತ್ತು. ಆದರೆ ಈತನಿಗೆ 2023 21 ದಿನಗಳ ಕಾಲ, 53 ದಿನಗಳ ಕಾಲ ಪೆರೋಲ್ ಅನ್ನು ನೀಡಿತ್ತು. ಇಂಥವನನ್ನ ಪೆರೋಲ್ ಮೂಲಕ ಹೊರಗೆ ತಂದು ತನ್ನ ಪ್ರಚಾರಕ್ಕೆ ಬಳಸ್ಕೊಳ್ಳೋಕ್ಕೂ ಕೂಡ ಮೋದಿ ಪ್ಲಾನ್ ಮಾಡಿದ್ರು. ಅಷ್ಟೇ ಅಲ್ಲ, ಒಂದು ಭಾಷಣದಲ್ಲಿ ಮೋದಿ ಈತನಿಗೆ ನಮಸ್ಕರಿಸಿ ತಮ್ಮ ಭಾಷಣವನ್ನು ಶುರು ಮಾಡಿದರು. ವೀಕ್ಷಕರೇ, ನಮ್ಮ ದೇಶದಲ್ಲಿ ನಮ್ಮ ಕಣ್ಮುಂದೆನೇ ಇಷ್ಟೆಲ್ಲ ನಡೀತಾ ಇದೆ, ಆದರೆ ಗೋದಿ ಮೀಡಿಯಾಗಳು ಮಾತ್ರ ಯಾವ ಸುದ್ದಿಗಳನ್ನು ನಮಗೆ ಈ ರೀತಿಯ ಸುದ್ದಿಗಳನ್ನು ಈ ಆ್ಯಂಗಲಲ್ಲಿ ತೋರಿಸೋದೇ ಇಲ್ಲ. ಗೋದಿ ಮೀಡಿಯಾ ತೋರಿಸದೇ ಇರೋ ಇನ್ನೊಂದು ಘಟನೆ ಇದೆ, ಅದೇ ಹಾಸನದ ಪೆನ್ಡ್ರೈವ್ ಕತೆ. ಸುಮಾರು 2,500 ಹೆಚ್ಚು ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪ BJP JDS ಮೈತ್ರಿಯ ಅಭ್ಯರ್ಥಿ ಮೇಲಿದೆ. ಇದೆಲ್ಲ ಗೊತ್ತಿದ್ರೂ ಕೂಡ BJP ಆತನಿಗೆ ಟಿಕೆಟ್ ನೀಡಿರೋದನ್ನು ನೋಡಿದ್ರೆ ಹೆಣ್ಮಕ್ಳು ಮಾನ ಮರ್ಯಾದೆಯಿಂದ ಬದುಕೋಕೆ ಆಗೋದಿಲ್ಲ ಅನ್ನೋದು ಪ್ರೂವ್ ಆಗುತ್ತೆ. ಆತ ಹಲವು ಮಹಿಳೆಯರ ಮನವೊಲಿಸಿ, ಪುಸ್ಲಾಯಿಸಿ, ಆಮಿಷ ಒಡ್ಡಿ ಬೆದರಿಸಿ ಲೈಂಗಿಕ ತೃಷ್ಯೆ ತೀರಿಸ್ಕೊಂಡಿದ್ದಾನೆ. ತನ್ನ ಕೃತ್ಯವನ್ನು ತಾನೇ ರೆಕಾರ್ಡ್ ಮಾಡಿಕೊಂಡಿದ್ದ ಕೂಡ. ಸರಿಸುಮಾರು 2,976 ಹೆಚ್ಚು ವಿಡಿಯೋಗಳನ್ನು ಆತ ಇಟ್ಕೊಂಡಿದ್ದ. ಅವುಗಳನ್ನು ಯಾರೋ ಒಬ್ಬರು ಕಾಪಿ ಮಾಡಿಕೊಂಡು ಸಾವಿರಾರು ಪೆನ್ಡ್ರೈವ್ಗಳಿಗೆ ಹಾಕಿ ಹಾಸನದ ಸ್ಟೇಡಿಯಂ, ಮಹಾರಾಜ ಪಾರ್ಕ್ ಸೇರಿದಂತೆ ಹಲವು ಕಡೆ ಎಸೆದಿದ್ದಾರೆ. ಅವು ಜನರ ಕೈಗೆ ಸಿಕ್ಕಿ ಈಗ ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇದೆ. ಆತನ ಕಾಮಕ್ಕೆ ಬಲಿಯಾದ ಸಂತ್ರಸ್ತೆಯ ಚಿತ್ರಗಳು ಹೊರಬಂದ ಕಾರಣ 4 ಮಹಿಳೆಯರು ಆತ್ಮಹತ್ಯೆಗೂ ಸಹ ಯತ್ನಿಸಿದ್ದಾರೆ. ಇಂತಹ ವಿಕೃತ ಮನಸ್ಸಿನ ವ್ಯಕ್ತಿ ನಮ್ಮ ಜನನಾಯಕ ಆಗೋಕೆ ಹೊರಟಿದ್ದಾರೆ ಅನ್ನೋದನ್ನು ನೆನಪು ಮಾಡಿಕೊಳ್ಳೋಕ್ಕೂ ಕೂಡ ಹೇಸ್ಗೆ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಸಾಕ್ಷಿಗಳು ಇದ್ದರೂ ಕೂಡ ಮೋದಿ ಸರ್ಕಾರ ಈತನ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇದರಲ್ಲೇ ಅರ್ಥ ಆಗುತ್ತೆ, ಮೋದಿ ಸರ್ಕಾರ ಇರೋದು ನ್ಯಾಯ ಕೊಡಿಸೋದಕ್ಕೋ ಅಥವಾ ಹೆಣ್ಣು ಮಕ್ಕಳನ್ನು ಬಲಿ ಪಡೆಯೋ ಇಂತಹ ನೀಚನ ಪರವಾಗಿಯೋ ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.